ವೀಕ್ಷಕರೇ, ವಿಜಯ್ ಟಾಕ್ಸ್ ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಚಿತ್ರ ಜೇಮ್ಸ್ ಒಂದು ಹೊಚ್ಚ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದೆ. ಈ ಸಿನಿಮಾ ನಮ್ಮ ಅಪ್ಪುರವರ ಹುಟ್ಟಿದ ದಿನವಾದ March 17ಕ್ಕೆ ಸುಮಾರು 4,000 ಸ್ಕ್ರೀನ್ಸ್ ನಲ್ಲಿ ಇಡೀ ಭಾರತದಲ್ಲಿ ರಿಲೀಸ್ ಆಯಿತು. ಇದು ಅಪ್ಪುರವರ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ. ಈ ಸಿನಿಮಾ ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ ನಲ್ಲಿ ಡಬ್ ಆಗಿ ರಿಲೀಸ್ ಆಯಿತು. ಈ ಚಿತ್ರವನ್ನು ಕಣ್ತುಂಬಿಕೊಳ್ಳಲು ನಮ್ಮ ತುಂಬು ಹೃದಯದ ಅಭಿಮಾನಿಗಳು ಒಂದು ಹಬ್ಬದ ರೀತಿ ಈ ಚಿತ್ರವನ್ನು ಆಚರಿಸಿದ್ದು ಒಂದು ಅತ್ಯದ್ಭುತ ವಿಶೇಷ. ಕೆಲವು ಸಿನಿ ಪಂಡಿತರ ಮೂಲಕ ನಮ್ಮ ಜೇಮ್ಸ್ ಚಿತ್ರದ ಒಟ್ಟು ಕಲೆಕ್ಷನ್ ಹೀಗಿದೆ. ರಿಲೀಸ್ ಆದ ಮೊದಲನೇ ದಿನ ಸುಮಾರು 27 ಕೋಟಿ ರೂಪಾಯಿಯನ್ನು ಬಾಚಿ ಕಬ್ಬಿಕೊಂಡಿದ್ದ ಜೇಮ್ಸ್ ಚಿತ್ರವು ಎರಡನೇ ದಿನ 18 ಕೋಟಿ ರೂಪಾಯಿಯನ್ನು ಕಲೆಕ್ಟ್ ಮಾಡಿದೆ ಹಾಗೂ ಮೂರನೇ ದಿನವು ಸುಮಾರು 15 ಕೋಟಿ ರೂಪಾಯಿಗಳನ್ನು ಕಲೆಕ್ಟ್ ಮಾಡಿದೆ. ಈ ವಿವರಗಳು ಬರೀ ಕರ್ನಾಟಕದಷ್ಟೇ, ಇಡೀ ದೇಶದಲ್ಲಿ ರಿಲೀಸ್ ಆದ ಒಟ್ಟು ಚಿತ್ರಮಂದಿರಗಳ ಕಲೆಕ್ಷನ್ ಒಟ್ಟು ಮಾಡಿದರೆ ನಮ್ಮ ಕನ್ನಡದ ಮೊಟ್ಟ ಮೊದಲನೇ ಚಿತ್ರ ಹಾಗೂ ಅತಿ ವೇಗವಾಗಿ 100 ಕೋಟಿ ಕ್ಲಬ್ ಸೇರಿದ ಚಿತ್ರ ಅದು ನಮ್ಮ ಅಪ್ಪುರವರ ಜೇಮ್ಸ್ ಚಿತ್ರವಾಗಿದೆ. ಈ ಹಿಂದೆ ಬಿಡುಗಡೆಯಾಗಿದ್ದ ನಮ್ಮ ಕನ್ನಡದ ಇತರೆ ಚಿತ್ರಗಳ ರೆಕಾರ್ಡ್ ಅನ್ನು ಜೇಮ್ಸ್ ಚಿತ್ರವು ಧೂಳಿಪಟ ಮಾಡಿರುವುದು ಒಂದು ಖುಷಿಯ ಸಂಗತಿ. ಆದರೆ ಇದನ್ನೆಲ್ಲ ನೋಡಲು ನಮ್ಮ ನಿಮ್ಮೆಲ್ಲರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಇಲ್ಲದೇ ಇರುವುದು ಮನಸ್ಸಿಗೆ ಯಾಕೋ ತುಂಬಾ ನೋವನ್ನು ಉಂಟು ಮಾಡುತ್ತೆ. ಅಪ್ಪು ಸರ್, ವಿ ಮಿಸ್ ಯು. ಅಪ್ಪು ಸರ್, ಮತ್ತೆ ಹುಟ್ಟಿ ಬನ್ನಿ ಈ ನಮ್ಮ ಕರ್ನಾಟಕದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.